ನಾನು ಯಾರೂ ಭೇಟಿ ಮಾಡಿಲ್ಲ. ಇವತ್ತು ಹೇಳ್ತಾರೆ ನಿನ್ನೆ ಸಂಜೆ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರ ಅಂತ. ನಾನು ಏನಾದರೂ ಭೇಟಿ ಮಾಡಿದರೆ ಬಹಿರಂಗವಾಗಿ ನೇಣಾಕಂತೀನಿ. ನಾನು ಕಳೆದ 10 ದಿನದಿಂದ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು ಕೊಟ್ಟಿದ್ದೇನೆ. ನನ್ನ ಕ್ಷೇತ್ರದ ಜನ ಮತ ಕೊಟ್ಟಿದ್ದಾರೆ. ಬಿ ಜೆ ಪಿ ಪಕ್ಷದಲ್ಲಿ ನಾವು ಹೋಗಾದ್ಮೇಲೆ ನಮಗೆ ಗೌರವಾದ ಸ್ಥಾನಮಾನವನ್ನು ಕೊಟ್ಟಿದೆ. ಇದನ್ನು 5 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ. ಆ ಶಕ್ತಿ ಇದೆ, ಕೆಲಸ ಮಾಡೋದಕ್ಕೆ ಶಕ್ತಿ ಇದೆ. ದಯಮಾಡಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬೇಡಿ. ನಾವು ಭಾರತೀಯ ಜನತಾ ಪಕ್ಷದಲ್ಲೇ ಉಳಿತೀವಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ನಾವು ಯಾವುದೇ ಕಾರಣದಿಂದ ಕಾಂಗ್ರೆಸ್ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬರೋದಿಲ್ಲ. ಭಾರತೀಯ ಜನತಾ ಪಕ್ಷದಲ್ಲೇ 5 ವರ್ಷ ಎದುರಿಸ್ತೀವಿ. ಮತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೆ ಅಧಿಕಾರಕ್ಕೆ 100ಕ್ಕೆ 100 ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.